ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಳೆದೆಲ್ಲ ಸಂಚಿಕೆಯಲ್ಲಿ ನಾನು ಈ ಮಾಟ ಪ್ರಯೋಗಗಳು ಹೇಗೆ ಮಾಡ್ತಾರೆ, ಅದು ಪರಕೃತ್ರಿಮ ಪ್ರಯೋಗ. ಪರಕೃತ್ರಿಮ ಅಂದ್ರೇನು? ಪರ ಅಂದರೆ ಇನ್ನೊಬ್ಬರು, ಕೃತ್ರಿಮ ಅಂದರೆ ನಾವೇನು ಕೆಲಸ ಮಾಡಬೇಕು ಅನ್ಸ್ಕೊಂಡಿದ್ದೀವೋ ಅದನ್ನು ಮಾಡುವಂಥ ಒಂದು ಕ್ರಮಕ್ಕೆ ಪರಕೃತ್ರಿಮ ಪ್ರಯೋಗ ಅಂತ ಕರೀತಾರೆ. ಪರ ಅಂದರೆ ಈಗ ನನ್ನನ್ನು ಒಂದು ಬೊಂಬೆ ರೂಪದಲ್ಲಿ ಆವಾಹನೆ ಮಾಡಿ ನನಗೆ ತೊಂದರೆ ಕೊಡೋದು, ನನಗೆ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ನನ್ನ ರೂಪವನ್ನು ಒಂದು ಬೊಂಬೆನಲ್ಲಿ ಆವಾಹನೆ ಮಾಡಿ ಅದು ಮಣ್ಣಿನ ಬೊಂಬೆ ಆಗಿರ್ಬೋದು, ಮರದ ಬೊಂಬೆನೇ ಆಗಿರ್ಬೋದು, ಅಥವಾ ಹಿಟ್ಟಿನಲ್ಲಿ ಮಾಡಿರುವಂಥ ಬೊಂಬೆನೇ ಆಗಿರ್ಬೋದು, ಯಾವುದೇ ಒಂದು ಪದಾರ್ಥಗಳಿಂದ ಆ ಬೊಂಬೆ ತಯಾರಿಸಿ ಅದಕ್ಕೆ ಪ್ರಯೋಗ ಮಾಡೋದಕ್ಕೆ ಪರಕೃತ್ರಿಮ ಪ್ರಯೋಗ ಅಂತ ಹೇಳ್ತಾರೆ. ನಾನು ಇವತ್ತು ಒಂದು ವಿಶೇಷವಾಗಿ ಎಸ್ಕ್ರಿಟರ್ ಸಿಸ್ಟಮ್ ಬಗ್ಗೆ ವಿಶೇಷವಾಗಿ ಹೇಳೋಣ ಅಂತ ಇದ್ದೀನಿ. ಎಸ್ಕ್ರಿಟರಿ ಅಂದ್ರೇನು? ಮನುಷ್ಯನ ಶರೀರದಲ್ಲಿ ಬೇಡದೇ ಇರುವಂಥ ಪದಾರ್ಥಗಳನ್ನು ಒಳಗೆ ಹಾಕುವಂಥದ್ದು, ಹೊರಗೆ ಹಾಕುವಂಥ ಒಂದು ಕ್ರಮಕ್ಕೆ ವಿಸರ್ಜನಾಂಗ ಕ್ರಿಯೆ ಅಂತ ಕರೀತಾರೆ. ವಿಸರ್ಜನಾಂಗ ಕ್ರಿಯೆ ಅಂತಂದ್ರೇನು? ನಮ್ಮಲ್ಲಿ ಯಾವುದು ವಿಸರ್ಜನೆ ಆಗುತ್ತೆ ಶರೀರದಲ್ಲಿ? ಬೆವರು ನಮ್ಮ ಶರೀರದಿಂದ ವಿಸರ್ಜನೆ ಆಗುತ್ತೆ, ಗೊಣ್ಣೆ ವಿಸರ್ಜನೆ ಆಗುತ್ತೆ, ಕಣ್ಣಿಂದ ಕಣ್ಣೀರು ವಿಸರ್ಜನೆ ಆಗುತ್ತೆ, ಮೂತ್ರ ವಿಸರ್ಜನೆ ಆಗುತ್ತೆ, ಮಲ ವಿಸರ್ಜನೆ ಆಗುತ್ತೆ, ಅಕಸ್ಮಾತ್ ಎಲ್ಲರೂ ಕಟ್ಟಾದರೆ ರಕ್ತ ವಿಸರ್ಜನೆ ಆಗಿಬಿಡುತ್ತೆ. ಅಂದರೆ ಲಿಕ್ವಿಡ್ ಇರುವಂಥದ್ದು, ಸಾಲಿಡ್ ಇರುವಂಥ ಪದಾರ್ಥಗಳು ನಮ್ಮ ಶರೀರದಿಂದ ಹೊರಗೋಗುವಂಥ ಕ್ರಿಯೆಗೆ ವಿಸರ್ಜನಾಂಗ ಕ್ರಿಯೆ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ಇದಕ್ಕೆ ಎಸ್ಕ್ರಿಟರ್ ಸಿಸ್ಟಮ್ ಅಂತ ಕರೀತಾರೆ. ಈ ಪ್ರಯೋಗಗಳನ್ನು ಎಸ್ಕ್ರಿಟರ್ ಸಿಸ್ಟಮಲ್ಲಿ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಸಂಚಿಕೆ ತೋರಿಸೋಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಯಾರೋ ಒಬ್ರು ಬಂದರು, ಭಾಳ ಚೆನ್ನಾಗಿ ದಿನ ವಾಕಿಂಗು ಜಾಗಿಂಗು ಎಲ್ಲ ಮಾಡ್ತಾಯಿದ್ರು. ಒಬ್ಬರು ಪ್ರೊಫೆಸರ್, ಕಾಲೇಜ್ನಲ್ಲಿ ಒಬ್ಬರು ಪ್ರೊಫೆಸರ್, ಅವರು ಭಾಳ ಚೆನ್ನಾಗಿ ಪಾಠ ಮಾಡಿ ಒಳ್ಳೆಯ ಹೆಸರು ತೊಗೊಂಡಿರೋಂಥ ಒಳ್ಳೆ ಪ್ರೊಫೆಸರು, ಅವರಿಗೆ ಚೆನ್ನಾಗೇ ಇದ್ರಂತೆ. ಒಂದು ಸುಮಾರು ಒಂದು 15 ದಿನದಿಂದ ನನಗೆ ಇದ್ದಕ್ಕಿದ್ದಾಗೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅಥವಾ ಕೂತಾಗ ನಿಂತಾಗ ಡ್ರಾಪ್ ಬೈ ಡ್ರಾಪ್ ಯೂರಿನ್ ಪಾಸ್ ಮಾಡೋಂಗೆ ಆಗುತ್ತೆ ಅಂತಂದರು. ಈಗ ತಾನು ಹೋಗಿ ಬಂದು ರಿಸರ್ಚ್ ಮಾಡಿ ಬಂದೆ, ಪುನಃ ಮಾಡಬೇಕು ಅಂತ. ಅಲ್ಲಿ ಹೋಗಿ ಬಂದು ಕೂತ್ಕೊಂಡ್ರು ಪುನಃ ಹೋಗಬೇಕು ಅನಿಸುತ್ತೆ, ಪುನಃ ಹೋಗಿ ಬಂದರು ಕೂತ್ಕೊಂಡ್ರು ಪುನಃ ಹೋಗಬೇಕು ಅನಿಸುತ್ತೆ. ಆದರೆ ಮನಸ್ಫೂರ್ತಿ ಮೂತ್ರ ವಿಸರ್ಜನೆ ಮಾಡೋಕ್ಕಾಗ್ತಿಲ್ಲ. ಡ್ರಾಪ್ ಬೈ ಡ್ರಾಪ್ 2-3 ತೊಟ್ಟು, 2 ಚಮಚ 3 ಚಮಚ ಹಿಂಗೆ ಹೋಗ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ ನನಗೆ ಅಂದರು. ಸರಿ, ಉಷ್ಣ ಆಗಿರ್ಬೋದೇನೋ, ಹೀಟ್ ಆಗಿರ್ಬೋದು ಬಾಡಿ, ಅದಕ್ಕೆ ಸಿಕ್ಕಾಬಟ್ಟೆ ಯೂರಿನ್ ಪಾಸ್ ಆಗ್ತಿದೆ ಅಂತಂದರು. ಸರಿ, ರಾತ್ರಿ ಆಯಿತು, ಮಲ್ಕೊಂಡ್ರು, ಮಲಗಿದ್ದಾರೆ ರಾತ್ರಿ, ಒನ್ ಅವರ್ ಆಗಿಲ್ಲ ಮಲಗಿ, ಆಗಲೇ ಮತ್ತೆ ಎದ್ದೋಳ್ಬೇಕು ಅಂತ ಹೇಳಿ ಹೋಗಿ ಟಾಯ್ಲೆಟ್ಗೆ ಹೋಗಿ ರೀಸಸ್ ಪಾಸ್ ಮಾಡಿ ಬಂದರು, ಯೂರಿನ್ ಪಾಸ್ ಮಾಡಿದ್ರು. ಮತ್ತೆ ಬಂದು ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಎದ್ದೋದ್ರು. ಅವರಿಗೆ ಬರೀ 10-10 ನಿಮಿಷ 5-5 ನಿಮಿಷಕ್ಕೆ ಹೋಗೋದು, ಯೂರಿನ್ ಪಾಸ್ ಮಾಡೋದು, ಹೋಗೋದು ಮೂತ್ರ ವಿಸರ್ಜನೆ ಮಾಡೋದು, ಇದೇ ಆಗೋಯ್ತು. 15 ದಿವಸದಿಂದ ಇದೇ ಥರ ಆಗಿಬಿಟ್ಟು ಒಂದು ವಾರ ರಜಾ ಹಾಕ್ಬಿಟ್ರು. ಇನ್ನು ಕಾಲೇಜ್ಗೆ ಹೋಗಿ ಟೀಚ್ ಮಾಡೋಕ್ಕೋದ್ರೆ, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಟೀಚ್ ಮಾಡ್ತಾಯಿದ್ರೆ ಬೋರ್ಡ್ ಮುಂದೆ ಏನಂಗೆ ಕೂತಾರೆ ಹುಡುಗರು, 5 ನಿಮಿಷಕ್ಕೂ ನಾನು ಯೂರಿನ್ ಪಾಸ್ ಮಾಡಿ ಬರ್ತೀನಿ ಅಂತ ಹೋದರೆ ಹುಡುಗರಿಗಲ್ಲಿ ಒಂಥರ ಮುಜುಗರ ಶುರುವಾಯಿತು, ನನಗೂ ಅವಮಾನ ಆಗುತ್ತೆ ಅಂದ್ಬಿಟ್ಟು ಒಂದು ವಾರ ರೆಸ್ಟ್ ತೊಗೊಂಬಿಡೋಣ, ಮಲ್ಕೊಂಡ್ರೆ ಸರಿ ಹೋಗ್ಬೋದು ಅಂತೇಳಿ ಪ್ರೊಫೆಸರ್ ಒಂದು ವಾರ ರಜಾ ಹಾಕ್ಬಿಟ್ಟು ಮಲ್ಕೊಂಡ್ರು. ಒಂದು ವಾರ ಆಯಿತು, ಆ ಪ್ರಾಬ್ಲಮೇ ಸಾಲ್ವ್ ಆಗಲಿಲ್ಲ. ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋದರು, ಏನಾಗ್ತಿದೆ ನನಗೆ ಅಂತೇಳಿ. ಅವರು ಎಲ್ಲ ಟೆಸ್ಟ್ ಮಾಡಿದ್ರು, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ಮೇಲೆ, ಆ ಕಿಡ್ನಿ ನಾರ್ಮಲ್ ಆಗಿದೆಯಲ್ಲ, ಕಿಡ್ನಿ ಕರೆಕ್ಟಾಗಿದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಫಿಸಿಯಾಲಜಿ ಚೆನ್ನಾಗಿ ನಡೀತಾ ಇದೆ, ನಿಮಗೆಲ್ಲೋ ಒಂದು ಸ್ವಲ್ಪ ಭ್ರಮೆ ಇರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಸ್ಟ್ರೆಸ್ ಏನಕ್ಕಾಗಿದೆ ನನಗೆ, ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂಥೇಳಿ ಎಲ್ಲರೂ ಹೇಳಾಯಿತು. ಓ, ಈ ಡಾಕ್ಟ್ರಿಗೆ ನಮ್ಮ ರೋಗ ಪತ್ತೆ ಹಚ್ಚಕ್ಕಾಗಿಲ್ಲ ಅಂತ ಇನ್ನೊಂದು ಡಾಕ್ಟ್ರ್ ಹತ್ರ ಹೋದರು. ಅವರು ನೋಡಿದ್ರು, ಲ್ಯಾಬ್ರೋಟ್ರಿ ರಿಪೋರ್ಟ್ ನೋಡಿದ್ರು, ಆ ಕಿಡ್ನಿ ಇದೆ, ಎಲ್ಲ ಫಂಕ್ಷನ್ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ನಿಮಗೇನಿಲ್ಲ ಪ್ರೊಫೆಸರ್, ಚೆನ್ನಾಗಿದ್ದೀರಾ, ಹೋಗಿ ಆರಾಮಾಗಿರಿ, ಎಲ್ಲೋ ಒಂದು ಮಾತು ಬರ್ಕೊಟ್ರಷ್ಟೇ. ಮನೆಗೆ ಬಂದರು, ಮನೆಗೆ ಬಂದು ಮಾತೆ ತೊಗೊಂಡ್ರು, ಮಾತೆ ತೊಗೊಂಡ್ಮೇಲೆ ಇನ್ನೂ ಜಾಸ್ತಿ ಶುರುವಾಗುತ್ತೆ. ಇವ್ರಿ ಯಾವತ್ತೂ ಆಸ್ಕೆ ಮೇಲೆ ರಿಸರ್ಸೇ ಮಾಡ್ಕೊಳ್ದಿದ್ದಂಥ ಪ್ರೊಫೆಸರು, ಅವ್ರಿಗಾಗಲೇ 56 ವರ್ಷ, ಆಸ್ಕೆ ಮೇಲೂ ರಿಸರ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ಇದು ಒಂದು ಕೇಸ್. ಇನ್ನೊಬ್ಬರು, ನನಗೆ ಯೂರಿನ್ನೇ ಬ್ಲಾಕ್ ಆಗಿಬಿಟ್ಟಿದೆ, ಯೂರಿನ್ ಪಾಸ್ ಮಾಡಬೇಕು ಅಂತೀನಿ, ಅದು ಯೂರಿನ್ ಬರ್ತಿಲ್ಲ. ಒಂದು ದಿನ ಆಯಿತು ಸುಮ್ಮನೆ ಇದ್ರು, 2 ದಿನ ಆಯಿತು, ಎಷ್ಟು ನೀರು ಕುಡಿದ್ರು ಒಳಗೆ ನೀರಿದೆ, ಈಚೆ ಬರ್ತಿಲ್ಲ, ಯೂರಿನ್ ಪಾಸೇ ಆಗ್ತಿಲ್ಲ. 3 ದಿನ ಆಯಿತು, 4 ದಿನ ಆಯಿತು, ನೋಡಿದ್ರೆ ಹೊಟ್ಟೆ ಪೂರ್ತಿ ದಪ್ಪ ಆಗಿಬಿಟ್ಟಿದೆ. ಡಾಕ್ಟರ್ ತೋಗ್ ತೋರಿಸ್ತಾರೆ, ನಿಮಗೆ ಯೂರಿನ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಯೂರಿನ್ ಒಳಗೆ ಸ್ಟಾಕ್ ಆಗಿದೆ ಅಂತೇಳಿ. ಎಲ್ಲ ಸ್ಕ್ಯಾನ್ ಆಯಿತು, ಎಲ್ಲ ರೆಡಿ ಮಾಡಿದ್ರು, ಯೂರಿನ್ ಪಾಸ್ ಆಗ್ತಿಲ್ಲ.
ಅವ್ರೇನು ಮಾಡಿಲ್ಲ, ಒಂದು ಸಣ್ಣದೊಂದು ತೂತ್ ಮಾಡಿಬಿಟ್ಟು ಒಂದು ಪೈಪ್ ಹಾಕ್ಬಿಟ್ಟು ಆ ಪೈಪಿಂದ ಯೂರಿನ್ ಪಾಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅವ್ರು ಎಲ್ಲೋದ್ರೂ ಆ ಪೈಪ್ ಇಟ್ಕೊಂಡು ಓಡಾಡಬೇಕು, ಆ ಪೈಪ್ ಆ ಯೂರಿನ್ ಚೀಲ, ಆ ಚೀಲ ಇಟ್ಕೊಂಡು ಎಲ್ಲ ಕಡೆ ಓಡಾಡೋಂಗೆ ಆಗೋಯ್ತು. ನಾಚಿಕೆ ಆಯಿತು, ಓ ಇದು ಯಾಕೆ ಹಿಂಗಾಯ್ತಲ್ಲ ಅಂಥೇಳಿ ಅವರು ಹೊರಗಡೆ ಹೋಗೋದೇ ಬಿಟ್ಬಿಟ್ರು, ಯಾವ ಫಂಕ್ಷನ್ಗೆ ಹೋಗೋದೇ ಬಿಟ್ಬಿಟ್ರು. ಒಂದು ವಾರ ಎರಡು ವಾರ ಆದರೂ ಕೂಡ ನಾರ್ಮಲಾಗಿ ಹೋಗಲೇ ಇಲ್ಲ. ಇಲ್ಲಿಂದ ಪೈಪ್ ಹಾಕಿದ್ದಾರೆ, ಆ ಪೈಪಿಂದ ಯೂರಿನ್ ಪಾಸ್ ಆಗ್ತಿದೆ, ಆ ಪೈಪ್ ಪಾಸ್ ಆದ ಯೂರಿನು ಒಂದು ಪ್ಲಾಸ್ಟಿಕ್ ಚೀಲ ತುಂಬ್ತಾ ಇದೆ, ಆ ತುಂಬ್ದಾಗ ತುಂಬ್ದಾಗ ತೊಗೊಂಡು ಕ್ಲೀನ್ ಗಲೀಜು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಕೇಸ್. ಇನ್ನೊಂದು, ಯಾರ ಪಾಪ ಓದ್ತಾರೋ ಹುಡುಗ, ಅವನು ಸ್ಪೋರ್ಟ್ಸ್ ಮ್ಯಾನ್ ಅಂತೆ, ಅವನು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಭಾಳ ಚೆನ್ನಾಗಿ ಹೆಸರು ಮಾಡಿದ್ದ, ಒಳ್ಳೆ ಪದಕಗಳು ಅವಾರ್ಡೆಲ್ಲ ತೊಗೊಂಡಿದ್ದ. ಇದ್ದಕ್ಕಿದ್ದಾಗೆ ಅವನಿಗೆ ಇಲ್ಲೆಲ್ಲ ಊತ ಶುರುವಾಯಿತು, ಕೈಯೆಲ್ಲ ಊತ ಶುರುವಾಯಿತು, ಪಾದಗಳು ಊತ ಶುರುವಾಯಿತು. ಯಾಕೆ ಹಿಂಗೆ ಊತ ಆಗ್ತಿದೆ? ಬೆಳಗ್ಗೆ ಜಾಗಿಂಗ್ ಮಾಡ್ತಿದ್ದ, ಎಕ್ಸಸೈಸ್ ಮಾಡ್ತಿದ್ದ, ಒಂದು ಅಥ್ಲೆಟಿಕ್ ಪ್ಲೇಯರ್ ಅಂತೆ, ಎಲ್ಲ ಮಾಡಿ ನನಗೆ ಯಾಕೆ ಹಿಂಗಾಗ್ತಿತ್ತ ಡಾಕ್ಟರ್ ಹತ್ರ ಹೋದಾಗ, ಡಾಕ್ಟರ್ ಒಂದ್ಸಲ ಕ್ರಿಯಾಟಿನ್ ಚೆಕ್ ಮಾಡೋಣ, ಕಿಡ್ನಿಲಿ ಏನೋ ಪ್ರಾಬ್ಲಮ್ ಇದೆ, ಯಾಕೆಂದರೆ ಯಾವಾಗ ಪಾದಗಳು ಊತ್ಕೊಳಕ್ಕೆ ಶುರುವಾಯಿತು, ಕೈ ಬೆರಳುಗಳು ಹಸ್ತ ಇದ್ದಲ್ಲೇ ಚೆನ್ನಾಗಿ ಊತ್ಕೊಳಕ್ಕೆ ಶುರುವಾಯಿತು, ಮುಖಾಲ ಊತಕ್ಕೆ ಶುರುವಾಯಿತು, ಏನೋ ಸಮಥಿಂಗ್ ರಾಂಗ್ ಇದೆ ಕಿಡ್ನಿಲಿ ಅಂತ ಹೇಳಿಬಿಟ್ಟು, ಇಲ್ಲ ಥೈರಾಯ್ಡಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಕಿಡ್ನಿಲಿ ಪ್ರಾಬ್ಲಮ್ ಇದೆ, ಎರಡು ಚೆಕ್ ಮಾಡಿಬಿಡೋಣ ಅಂಥೇಳಿ ಡಾಕ್ಟ್ರ್ ಅವ್ರಿಗೆ ಬರ್ಕೊಟ್ರು. ಲ್ಯಾಬ್ಗೆ ಹೋದ, ಎಲ್ಲ ಚೆಕ್ ಮಾಡಿಸ್ದ, ಕಿಡ್ನಿ ನಾರ್ಮಲ್ ಆಗಿದೆ, ಕ್ರಿಯಾಟಿನ್ ನಾರ್ಮಲ್ ಆಗಿದೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮತ್ತೆ ಯಾಕೆ ಕೈ ಕಾಲು ಉತ್ಕೋತಾ ಇದೆ ಗೊತ್ತಿಲ್ಲ. ನಾಲ್ಕನೇ ಕೇಸ್ ಏನಪ್ಪ ಅಂತಂದರೆ, ಪಾಪ ಒಬ್ಬರು ಡ್ಯಾನ್ಸರ್ ಅಂತೆ, ಅವರು ಏನೋ ಭರತನಾಟ್ಯಮೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಪಾಪ ಡ್ಯಾನ್ಸರ್ ಬಂದಿದ್ದಾರೆ, ಅವರು ದಿನ ಶಿಷ್ಯರ ಜೊತೆಗೆ ಅರ್ಧ ಮುಕ್ಕಾಲು ಗಂಟೆ ಡ್ಯಾನ್ಸ್ ಮಾಡ್ತಾರೆ ಕ್ಲಾಸ್ ಮಾಡುವಾಗ, ಮತ್ತು ಅವರು ಒಳ್ಳೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್, ಬೇರೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹೊರಗಡೆ ಎಲ್ಲ ಹೋಗಿ, ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಇದ್ದಕ್ಕಿದ್ದಾಗೆ ಇಲ್ಲೆಲ್ಲ ಪೇನ್ ಶುರುವಾಗದಂತೆ. ಪೇನ್ ಶುರುವಾಗ್ಬಿಟ್ಟು ಹಿಂದ್ಗಡೆ ಬೆನ್ನಿನ ಹಿಂದ್ಗಡೆ ಆ ಲುಂಬರ್ L1, L2, L3, L5 ಆ ಜಾಗದಲ್ಲಿ ಏನೋ ಒಂಥರ ಹರಿದಂಗಾಗೋದು, ತುಂಬ್ಕೊಂಡಂಗಾಗೋದು, ಮತ್ತು ಇಸಕ್ತಂಗಾಗೋದು, ಈ ಥರದೆಲ್ಲ ಆಗ್ತಿದೆ ಅಂತ ಬಂದು ಹೇಳಿದ್ರು ಪಾಪ. ಇದೆಲ್ಲ ನೋಡಿದಾಗ ಮಲ ಮೂತ್ರನ ಸರಿಯಾಗಿ ಹೋಗಲಿಲ್ಲ ನಮ್ಮ ಜೀವನದಲ್ಲಿ ದಿನಚರಿನಲ್ಲಿ ಬೆಳಗ್ಗೆಯಿಂದ ಸಂಜೆ ಅಂದರೆ ಅದರಷ್ಟು ವಿಷಯ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎರಡು ದಿನ ತಡ್ಕೋಬೋದು ಟಾಯ್ಲೆಟ್ಗೆ ಹೋಗಿಲ್ಲ ಅಂದರೆ, ಯೂರಿನ್ ಪಾಸ್ ಮಾಡಿಲ್ಲ ಅನ್ನೋ ಒಂದು ಅರ್ಧ ಮುಕ್ಕಾಲು ಗಂಟೆ ತಡಿಬೋದು. ಅದೇನಾದ್ರು ತಡ್ಕೊಳ್ಳೋ ಬಿಟ್ಟ ಅಂದರೆ ನಮಗೆ ಅದು ಪಾಸ್ ಮಾಡಲಿಲ್ಲ ಅಂದರೆ ಹೆಂಗಾಗುತ್ತೆ ಅಂತಂದರೆ ಬೆವು ಶುರುವಾಗುತ್ತೆ, ಕಣ್ಣು ಮಂಜಾಗುತ್ತೆ, ಕೈಕಾಲು ನಡಗದಂಗಾಗತ್ತೆ, ತಲೆ ಸುತ್ತಂಗಾಗತ್ತೆ, ಕುಸಿದು ಬಿದ್ದುಬಿಡ್ತೀವಿ. ಅಕಸ್ಮಾತ್ ಯೂರಿನ್ ಸರಿಯಾಗಿ ಪಾಸ್ ಮಾಡಿಲ್ಲ, ಬಾಯಿಂದ ವಾಂತಿ ಆಗಿಬಿಡುತ್ತೆ ಯೂರಿನ್. ಅಕಸ್ಮಾತ್ ಮಲ ವಿಸರ್ಜನೆ ಆಗಲಿಂದ ಬಾಯಿಂದ ಮಲ ಹೆಚ್ಚೆ ಬಂದುಬಿಡುತ್ತೆ ಟಾಯ್ಲೆಟ್. ಈ ಥರದ ಸ್ಥಿತಿಗೆ ಯಾಕೆ ಹೋಗ್ತದೆ ಅಂತಂದರೆ, ಊಟ ಮಾಡ್ತೀವಿ ಚೆನ್ನಾಗಿ, ಎಲ್ಲ ನಿದ್ದೆ ಮಾಡ್ತೀವಿ, ಆದರೆ ವಿಸರ್ಜನಾಂಗ ಕ್ರಿಯೆ ಸರಿಯಾಗಿ ಕ್ರಿಯೆಗಳು ನಡೆಯಲಿಲ್ಲ ಅಂದಾಗ, ಆ ಎಸ್ಕ್ರಿಟರ್ ಸಿಸ್ಟಮ್ ಸರಿಯಾಗಿ ಹೋಗಲಿಲ್ಲ ಅಂದಾಗ ಏನಾಗುತ್ತೆ, ಆ ಮಲ ಮತ್ತು ಮೂತ್ರ ಎರಡೂ ಪಾಯ್ಸನ್ ಆಗಿಬಿಡುತ್ತೆ. ಇದನ್ನು ಹೇಗೆ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ತಂತ್ರ ಪ್ರಯೋಗ ಇದೆ. ಇಷ್ಟು ಕೇಸ್ ಹೇಳಿದ್ನಲ್ಲ ನಾನು 5 ಜನದ್ದು, ಆ 5 ಜನಕ್ಕೂ ಕೂಡ ಈ ವಿಸರ್ಜನಾಂಗ ಕ್ರಿಯೆಗೆ ಅಂದರೆ ಬೆವರು ಮೈಲೇಜ್ ಜಾಸ್ತಿ ಬರಬೇಕು, ಯೂರಿನ್ ಪಾಸ್ ಆಗಬಾರ್ದು, ಮಲ ಹೊರಗೆ ಹೋಗಬಾರ್ದು, ಮತ್ತು ಕಣ್ಣಲ್ಲಿ ನೀರು ಈಚೆ ತುಂಬ್ಕೋಬೇಕು, ಕಣ್ಣಲ್ಲಿ ಅಳ್ತಾರೆ ನೀರು ಬರೋಲ್ಲ, ಮತ್ತು ಮೂಗ್ನಲ್ಲೆಲ್ಲ ಗೊಣ್ಣೆ, ನಮ್ಮ ಶರೀರ ಏನು ಲಿಕ್ವಿಡ್ ಇದೆಯೋ ಅದೆಲ್ಲ ಹೊರಗೆ ಬರಬಾರ್ದು, ಹಂಗೆ ಸ್ಟ್ರಕ್ ಆಗಿ ಬರೋ ಥರ ಮಾಡಲಿಕ್ಕೆ ಒಂದು ತಂತ್ರ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಂತೆ. ಇದನ್ನು ಯಾರು ಮಾಡ್ತಿದ್ರು ಅಂದರೆ, ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಿದ್ರಂತೆ, ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಬಾರ್ದು, ಯುದ್ಧಕ್ಕೆ ಬರಬಾರ್ದು ಅಂಥೇಳಿ. ಯಾರು ಬರ್ತಾಯಿದ್ರೆ ಅಂತ ಗೊತ್ತಾದರೆ ಅವ್ರ ಮುಂಚೆ ನೆಕ್ಸ್ಟ್ ವೀಕ್ ನಾನು ಬಂದು ಯುದ್ಧ ಮಾಡ್ತೀನಿ ಅಂತ ಅವ್ನು ಮೆಸೇಜ್ ಕಳಿಸಿದ್ರೆ, ಸೈನಿಕನ ಜೊತೆ ಒಂದು ಓಲೆ ಕಳಿಸ್ದಾಗ, ಒಂದು ಲೆಟ್ರ್ ಕಳಿಸ್ದಾಗ, ಓ ನೆಕ್ಸ್ಟ್ ವೀಕ್ ನಮ್ಮಲ್ಲಿ ದಾಳಿ ಮಾಡೋಕ್ಕೆ ಬರ್ತಾರೆ ಅಂದರೆ ಅವ್ರ ರಾಜನಿಗೆ ಬರ್ದೋರಂಗೆ ಮಾಡಿಬಿಡ್ಬೋದು, ಹೆಂಗೆ ಮಾಡ್ತಿದ್ರು ಅನ್ನೋದಕ್ಕೆ ಭಾಳ ಒಂದು ವಿಶೇಷವಾದಂಥ ಪ್ರಯೋಗಗಳು ಮಾಡ್ತಾಯಿದ್ರು. ಈಗ ಈ ಪರಕೃತ್ರಿಮ ಪ್ರಯೋಗ, ಈಗ ಲಕ್ಷ್ಮೀ ಶ್ರೀನಿವಾಸ್ಗೆ ಕಿಡ್ನಿ ಎರಡು ಡ್ಯಾಮೇಜ್ ಮಾಡಬೇಕು, ಆ ಎಸ್ಕ್ರಿಟರ್ ಸಿಸ್ಟಮ್ ವಿಸರ್ಜನಾಂಗ ಕ್ರಿಯೆನ ಬಂದ್ ಮಾಡಬೇಕು ಅಂತ ಏನಾದ್ರು ಅಂದರೆ, ನನ್ನನ್ನು ಡೈರೆಕ್ಟಾಗಿ ಟಚ್ ಮಾಡೋಕ್ಕಾಗಲ್ಲ, ಅವ್ರೇನು ಮಾಡ್ತಾರೆ ನಂತರದೊಂದು ರೂಪ ಅವ್ರು ಸೃಷ್ಟಿ ಮಾಡ್ತಾರೆ, ಇದು ಒಂದು ಬೊಂಬೆ, ಇದು ಪರಕೃತ್ರಿಮ ಪ್ರಯೋಗ ಅಂತ. ಈಗ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಒಂದು ಮನುಷ್ಯ, ಯಾವ ಮನುಷ್ಯನಿಗೆ ಮಲಮೂತ್ರಗಳನ್ನು ಬಂದ್ ಮಾಡಬೇಕು ಅಂತ ಇದೀವೋ ಅದೊಂದು ಮನುಷ್ಯದೊಂದು ಬೊಂಬೆ ಮಾಡಿ ಆ ಬೊಂಬೆಗೆ ಪ್ರಯೋಗವನ್ನು ಮಾಡಬೇಕು. ಆ ಪ್ರಯೋಗ ಹೆಂಗೆ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ನೋಡಿ, ಇದೊಂದು ಬೊಂಬೆ, ಈ ಹಿಂದ್ಗಡೆ ಮನುಷ್ಯನಿಗೆ ಕಿಡ್ನಿ ಇರೋದು ನೋಡಿ, ಇಲ್ಲಿ ಈ ಜಾಗದಲ್ಲಿ ಕಿಡ್ನಿಗಳಿದೆ, ಈ ಜಾಗದಲ್ಲಿ ಎರಡು ಕಿಡ್ನಿಗಳು ಈ ಕಡೆ ಇರುತ್ತೆ. ಉದಾಹರಣೆಗೆ ನೋಡಿ, ಈ ಫೋಟೋ ನೋಡಿದ್ರೆ ನಿಮಗೆ, ಈ ಸ್ಲೈಡ್ ನೋಡಿದ್ರೆ, ಒಬ್ಬ ಮನುಷ್ಯನಿಗೆ ಎರಡು ಕಿಡ್ನಿಗಳು ಆ ಜಾಗದಲ್ಲಿ ಇದೆ ನೋಡಿ, ಬೆನ್ನ ಹಿಂಭಾಗದಲ್ಲಿ ಆ ಸ್ಪೈನಲ್ ಕಾರ್ಡ್ ಹತ್ರ ಎರಡು ಕಿಡ್ನಿಗಳು ಬೈ ಬರ್ತ್ ಬಂದಿರುತ್ತೆ. ಇದು ಸಣ್ಣದೊಂದು ಬಾದಾಮಿ ಶೇಪಲ್ಲಿದೆ ಕಿಡ್ನಿ. ಈ ಕಿಡ್ನಿ ಏನು ಮಾಡುತ್ತೆ ಅಂತಂದರೆ, 4 ಅಂಗಗಳಿದೆ ನೋಡಿ, ಒಂದು ಕಿಡ್ನಿ, ಎರಡು ಕಿಡ್ನಿಗಳು ಬಲಭಾಗದಲ್ಲಿ ಎಡಭಾಗದಲ್ಲಿ, ಆ ಎರಡು ಕಿಡ್ನಿಗೆ ಒಂದು ಪೈಪ್ ಇದೆ, ಅದು ಯುರೇತರ್ ಅಂತಾರೆ,
ಅದರಿಂದ ಯೂರಿನ್ ಪಾಸ್ ಆಗುತ್ತೆ ಪೈಪಲ್ಲಿ, ಬಂದು ಬ್ಲ್ಯಾಡರ್ ಅಂತ ಒಂದಿದೆ, ಆ ಬ್ಲ್ಯಾಡರ್ನಲ್ಲಿ ಹೋಗಿ ಯೂರಿನ್ ಸ್ಟಕ್ ಆಗುತ್ತೆ. ಆ ಬ್ಲ್ಯಾಡರ್ನ ಯುರೇಥರ್ ಅಂತಿದೆ, ಅದರಿಂದ ಈಚೆ ಬರುತ್ತೆ. ಗಂಡಸಿಗೆ ಶಿಷ್ಟದಿಂದ ಈಚೆ ಬರುತ್ತೆ, ಹೆಂಗಸಿಗೆ ಯೋನಿಯಿಂದ ಈಚೆ ಬರುತ್ತೆ. ಇಲ್ಲಿ ಎರಡು ಕಿಡ್ನಿಗೆ ಟಚ್ ಮಾಡೋದಿಲ್ಲ, ಆದರೆ ಆ ಎರಡು ಕಿಡ್ನಿಯಿಂದ ಬಂದಂಥ ಮೂತ್ರ ಆ ಯೂರಿನರಿ ಬ್ಲ್ಯಾಡರ್ ಅಂತಿದೆಯಲ್ಲ, ಆ ಬ್ಲ್ಯಾಡರ್ಗೆ ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಹಿಂಗೆ ಪಂಚ್ ಮಾಡಿಬಿಟ್ರೆ, ಈ ರೀತಿ ಚುಚ್ಚಿಬಿಟ್ರೆ, ಈ ರೀತಿ ಚುಚ್ಚಿಬಿಟ್ಟ ಅಂದರೆ ಆ ಯೂರಿನು ಇಲ್ಲಿಂದ ಬರ್ತಾ ಇದೆ ಕಿಡ್ನಿಯಿಂದ ಯುರೇಥರಿಂದ ಯೂರಿನರಿ ಬ್ಲ್ಯಾಡರ್ಗೆ ಹೋಗಿ ಸೇರ್ಕೋತಾ ಇದೆ, ಅಲ್ಲಿ ಸ್ಟಾಕ್ ಆಗಿಬಿಡುತ್ತೆ. ಅಲ್ಲಿ ಮತ್ತೆ ಆ ಯುರೇಥರ್ ಅಂತ ಆ ಮೂತ್ರ ವಿಸರ್ಜನೆ ಮಾಡೋ ನಾಳ ಇದೆಯಲ್ಲ, ಅದಕ್ಕೊಂದು ಹಿಂಗೆ ಚುಚ್ಚಿಬಿಟ್ಟ ಅಂದರೆ ಕಿಡ್ನಿಯಿಂದ ಬಂದಂಥ ನೀರು ಯೂರಿನು ಆ ಜಾಗದಲ್ಲಿ ಸೇರ್ಕೊಂಬಿಡುತ್ತೆ, ಮತ್ತು ಆ ಬ್ಲ್ಯಾಡರಿಂದ ಕೆಳಗಿಳಿಯಲ್ಲ. ಅವಾಗೇನಾಗುತ್ತೆ, ಕಿಬ್ಬೊಟ್ಟೆ ಪೂರ್ತಿ ಊದ್ಕೊಂಬಿಡುತ್ತೆ. ಯಾವಾಗ ಕಿಬ್ಬೊಟ್ಟೆ ಪೂರ್ತಿ ಊದ್ಕೊಂಬಿಡ್ತು, ಎಲ್ಲಿ ನೀರು ಸ್ಟಾಕ್ ಆಗ್ತು, ಯೂರಿನ್ ಇತ್ತು, ಆ ಜಾಗ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ. ಯಾವಾಗ ಬ್ಲಾಕ್ ಆಯಿತು, ಅವನು ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ. ಅವಾಗೇನಾಗುತ್ತೆ, ಮಲ ಮತ್ತು ಯೂರಿನ್ ಎರಡು ಮಿಕ್ಸ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಒಂಥರ ರಾಗಿ ಗಂಜಿ ಥರ ಆಗಿಬಿಡುತ್ತೆ. ಗಟ್ಟಿಯಾದ ಮಲ ಯೂರಿನ್ ಎರಡು ಸೇರಿಕೊಂಡಾಗ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಪೂರ್ತಿ ಊದ್ಕೊಂಬಿಡುತ್ತೆ. ಯಾವಾಗ ಇದು ಪೂರ್ತಿ ಊದ್ತಾಯಿತು, ಹೊಟ್ಟೆ ದಪ್ಪ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ದಪ್ಪ ಹೊಟ್ಟೆ ಶುರುವಾಯಿತು, ಅವಾಗ ಅವನಿಗತ್ತೆ ಈ ಕೈಗಳೆಲ್ಲ ನಡಗಕ್ಕೆ ಶುರುವಾಗುತ್ತೆ, ಎಲ್ಲ ಕೈಗಳು ನಡುವಕ್ಕಾಗತ್ತೆ, ಕಾಲೆಲ್ಲ ಊತ ಶುರುವಾಗುತ್ತೆ, ಕಾಲೆಲ್ಲ ಊತಗಳು ಶುರುವಾಗುತ್ತೆ, ಮತ್ತು ಮುಖದ ಕೆನ್ನೆಗಳು ದಪ್ಪ ಆಗಿಬಿಡುತ್ತೆ. ಇದು ಯಾವಾಗ ಮುಖದ ಕೆನ್ನೆಗಳು ದಪ್ಪ ಆಗಕ್ಕೆ ಶುರುವಾಯಿತು, ಅವಾಗ ಅವನಿಗೇನತ್ತೆ ದಪ್ಪಕ್ಕೆ ಆಗಿಬಿಡ್ತಾನೆ. ಇದಕ್ಕಿದ್ದಾಗೆ ಈ ನಾವು ಬೊಂಬೆನ ಏನು ತೋರಿಸಿದ್ದೀನಿ, ಈ ಜಾಗದಲ್ಲಿ ಯೂರಿನರಿ ಬ್ಲ್ಯಾಡರ್, ಈ ಯೂರಿನರಿ ಬ್ಲ್ಯಾಡರ್ ಹೆಂಗಿದೆ ಅಂದರೆ, ಉದಾಹರಣೆಗೆ ಇನ್ನೊಂದು ಚಿತ್ರ ತೋರಿಸ್ತೀನಿ ನೋಡಿ. ಆ ಚಿತ್ರದಲ್ಲಿ ನೋಡಿ, ಆ ಕೆಂಪಗಿರೋದು ಎರಡು ಕಿಡ್ನಿಗಳು, ಆ ಎರಡು ಕಿಡ್ನಿಗೆ ಒಂದು ಟ್ಯೂಬ್ ಇದೆ, ಆ ಟ್ಯೂಬಿಂದ ಯೂರಿನ್ ಪಾಸ್ ಆಗುತ್ತೆ. ಮತ್ತು ಆ ಕೆಂಪು ಕಲರ್ದು ಲೈಟ್ ಕಲರ್ ಕೆಂಪು ಇದೆಯಲ್ಲ, ಅಲ್ಲಿ ಯೂರಿನ್ ಬಂದು ಸ್ಟಕ್ ಆಗುತ್ತೆ, ಅದು ಬ್ಲ್ಯಾಡರ್ ಅಂತ. ಆ ಬ್ಲ್ಯಾಡರಿಂದ ಮತ್ತೆ ಇನ್ನೊಂದು ಸಣ್ಣ ಟ್ಯೂಬ್ ಕೆಳಗೆ ಟಚ್ ಆಗಿದೆ, ಅದು ಯುರೇಥರ್ ಅಂತಾರೆ, ಅದರಿಂದ ಯೂರಿನ್ ಪಾಸ್ ಆಗೋದು. ಯಾವಾಗ ಅದನ್ನು ಆ ಯೂರಿನರಿ ಬ್ಲ್ಯಾಡರ್ನ ಪಿನ್ ಹಾಕಿ ಚುಚ್ಚಿಬಿಟ್ರೆ, ಗೊಬ್ಬಳಿ ಮುಳ್ಳು ಅಥವಾ ಮೊಳೆ ಅಥವಾ ಗುಂಡ್ ಪಿನ್ನು ಇಲ್ಲ ಸೇಫ್ಟಿ ಪಿನ್ನಲ್ಲಿ ಹಾಕಿ ಚುಚ್ಚಿಬಿಟ್ಟ ಅಂದರೆ ಕಿಡ್ನಿಯಿಂದೆಲ್ಲ ಬರ್ತಿದೆ, ಯೂರಿನರಿ ಬ್ಲ್ಯಾಡರ್ ಮಾತ್ರ ಸ್ಟೋರ್ ಆಗಿದೆ. ಯೂರಿನರಿ ಬ್ಲ್ಯಾಡರ್ ಯಾವಾಗಾಯಿತು, ದಪ್ಪ ಆಗ್ತಾ 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 ಏನಾಗುತ್ತೆ, ಯೂರಿನಿಂದ ಮತ್ತೆ ಟ್ಯೂಬಿಂದ ಮೇಲಕ್ಕೆ ಹೋಗುತ್ತೆ, ಕಿಡ್ನಿಗೆ ಹೊಟ್ಟೋಗುತ್ತೆ ವಾಪಸ್ ರಿವರ್ಸ್ ಆಗಿ ತುಂಬಿ ತುಂಬಿ. ಯಾವಾಗ ಕಿಡ್ನಿಲಿ ಯೂರಿನ್ ಜಾಸ್ತಿ ಆಯಿತು, ಕಿಡ್ನಿ ಯಾವ ಬೇಕಾದ್ರೂ ಸ್ಟ್ರಿಂಕ್ ಆಗ್ಬೋದು, ಅದಕ್ಕೆ ಡಯಾಲಿಸಿಸ್ ಅಂತ ಕರೀತಾರೆ. ಆವಾಗ ಕಿಡ್ನಿ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾರೆ. ಈ ಚಿತ್ರದಲ್ಲಿ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಹಾರ್ಟಿಂದ ಬ್ಲಡ್ ಬರುತ್ತೆ ಕಿಡ್ನಿಗೆ, ಕಿಡ್ನಿ ಶುದ್ಧ ಮಾಡುತ್ತೆ, ಕಿಡ್ನಿ ಶುದ್ಧ ಮಾಡಿದ ರಕ್ತವನ್ನು ಮತ್ತೆ ವಾಪಸ್ ಹಾರ್ಟಿಗೆ ಕಲಿಸುತ್ತೆ. ಅಲ್ಲಿ ಎರಡು ಆರೋ ಮಾರ್ಕ್ ನಿಮ್ಗೆ ಕಾಣ್ತಾ ಇದೆ, ಒಂದು ಕಿಡ್ನಿಯಿಂದ ಹಾರ್ಟ್ಗೆ ಹೋಗ್ತಾ ಇದೆ, ಒಂದು ಹಾರ್ಟಿಂದ ಕಿಡ್ನಿಗೆ ರಕ್ತ ಬರ್ತಾ ಇದೆ. ಎಲ್ಲಿ ಕಿಡ್ನಿ ಕೂಡ ಬ್ಲಡ್ಡನ್ನು ಪ್ಯೂರಿಫೈ ಮಾಡುವಂಥ ಒಂದು ದೊಡ್ಡ ಕೇಂದ್ರ. ಯಾವಾಗ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತಾರೋ ಆವಾಗ ಕಿಡ್ನಿಲಿ ಕಲ್ಮಶನ್ ಎಲ್ಲ ತೆಗೆಯುತ್ತೆ, ವೇಸ್ಟ್ನೆಲ್ಲ ತೆಗೆದು ನಮಗೆ ಗಾಲ್ ಬ್ಯಾಡ್ರ್ ಮೂಲಕ ಹೊರಗೆ ಹಾಕಿಸುತ್ತೆ. ಅದು ಸ್ಟೋನೇ ಇರ್ಬೋದು, ಮಣ್ಣಿರ್ಬೋದು, ಕಲ್ಲಿರ್ಬೋದು, ಕೂದಲಿರ್ಬೋದು, ಏನೇ ಇರ್ಬೋದು. ಅದರಿಂದ ಕಿಡ್ನಿ ಶುದ್ಧವಾದನ್ನು ಇಟ್ಕೊಂಡು ಬೇಡದನ್ನೆಲ್ಲ ಯೂರಿನರಿ ಬ್ಲ್ಯಾಡರ್ ತುಂಬಿಡುತ್ತೆ. ಇದು ಕಿಡ್ನಿಯ ಫಿಸಿಯಾಲಜಿ ಫಂಕ್ಷನ್. ಅದರಿಂದ ನೋಡಿ, ಈ ಇದರಲ್ಲಿ ಈ ಬೊಂಬೆನಲ್ಲಿ ನಾನು ತೋರಿಸೋದು ಎರಡು ಕಿಡ್ನಿಗಳು ಇಲ್ಲಿದೆ. ಶುದ್ಧವಾದಂಥ ಕಿಡ್ನಿ ಬಂದಂಥ ರಕ್ತ ಹಾರ್ಟ್ಗೆ ಹೋಗುತ್ತೆ, ಹಾರ್ಟಿಂದ ಶುದ್ಧವಾದಂಥ ರಕ್ತ ಕಿಡ್ನಿಗೆ ಬರುತ್ತೆ. ಈ ರೀತಿ ನಡೆಸೋದೇ ಇಂಪಾರ್ಟೆಂಟು ಕಿಡ್ನಿ ಫಂಕ್ಷನ್. ಇದನ್ನು ಹೇಗೆ ಬ್ಲಾಕ್ ಮಾಡಿ ಅದಕ್ಕೆ ಮಾಟ ಮಾಡ್ತೇನೆ ಅನ್ನೋದನ್ನು ನಾನೊಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಆ ಎಸ್ಕ್ರಿಟರ್ ಸಿಸ್ಟಮ್ನ ಹೇಗೆ ಬಂದ್ ಮಾಡ್ತಾರೆ ಪ್ರಯೋಗಗಳಿಂದ ಅಂತ. ನೋಡಿ, ಒಂದು ಪ್ರಯೋಗ ಮಾಡಲಿಕ್ಕೆ ಮುಂಚೆ ಒಂದು ವಿಶೇಷವಾದ ಮಾಹಿತಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಾಡೆಲ್, ಇಲ್ಲಿ ಎರಡು ಕಿಡ್ನಿಗಳಿವೆ ನೋಡಿ. ಇದು ಎರಡು ಕಿಡ್ನಿ, ಈ ಎರಡು ಕಿಡ್ನಿ ಇಲ್ಲಿ ಕಡೆ ಒಂದು ಯುರೇಥರ್ ಅಂತಿದೆ. ಇದು ಈ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಎರಡಿದೆ. ಈ ಅಡ್ರಿನಲ್ ಗ್ಲ್ಯಾಂಡ್ಸು ಅಡ್ರಲಿನ್ ಅನ್ನೋದು ಹಾರ್ಮೋನ್ಸ ಪ್ರೊಡ್ಯೂಸ್ ಮಾಡುತ್ತೆ. ಈ ಎರಡು ಕಿಡ್ನಿಗೂ ಅವ್ರೇನು ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ಚಿನ್ನಮಸ್ತಹ ಪ್ರಯೋಗ ಅಂತೇಳಿ ಒಂದು ಪ್ರಯೋಗ ಮಾಡ್ತಾರೆ. ಈ ಒಂದು ಕಿಡ್ನಿಗಳಿಗೆ ಚಿನ್ನಮಸ್ತಹ ಪ್ರಯೋಗದಿಂದ ಮಾಡಿಬಿಟ್ಟ ಅಂದಾಗ ಹೊಟ್ಟೆ ಊದ್ಕೊಳ್ಳುತ್ತೆ, ಯೂರಿನ್ ಪಾಸ್ ಆಗಲ್ಲ, ಮಲ ಬಂದಾಗತ್ತೆ, ಎಲ್ಲ ಸ್ಟ್ರಕ್ ಆಗಿಬಿಟ್ಟಾಗ ಏನಾಗುತ್ತೆ, ಅಡ್ಮಿಟ್ ಮಾಡಿಬಿಟ್ಟು ಅವ್ರಿಗೆ ಟ್ಯೂಬ್ ಮುಖ ತೆಗಿತಾರೆ.
ಈ ಒಳಗಿರೋ ಟ್ಯೂಬಲ್ಲಿ ಹೋಗೋಕ್ಕಾಗ್ತಿಲ್ವಲ್ಲ, ಅವಾಗ ಏನು ಮಾಡ್ತಾರೆ, ಇಲ್ಲಿಂದ ಒಳಗೆ ಟ್ಯೂಬ್ ಹಾಕ್ಬಿಟ್ಟು ಹೊರಗಡೆಯಿಂದ ಬಿಡ್ತಾರೆ, ಮಲಗಿಸ್ಬಿಟ್ಟು ಆ ಪೈಪಿಂದ ಒಂದು ಚೀಲಕ್ಕೆ ಬಿಡ್ತಾರೆ ಯೂರಿನ್ನ. ಅದೇ ಥರ ಮಲ ಕೂಡ ಹೆಚ್ಚು ತೆಗಿತಾರೆ. ಹೀಗೆ ಈ ಶಿಸ್ತಿಗೆ ಈ ಸ್ಥಿತಿ ಅಂದ್ರೇನು, ಈ ಯೂರಿನರಿ ಸಿಸ್ಟಮ್ನ ಬ್ಲಾಕ್ ಮಾಡಿದಾಗ, ಎಸ್ಕ್ರಿಟರಿ ಸಿಸ್ಟಮ್ನ ಬ್ಲಾಕ್ ಮಾಡಿಬಿಟ್ರೆ, ಅವನ ಮನುಷ್ಯ ಅದು ಪಿನ್ ಈಚೆ ತೆಗೆಯೋವರೆಗೂ ಆ ಚುಚ್ಚಿದ ಜಾಗದಿಂದ ಆ ಮಂತ್ರಪ್ರಯೋಗ ವಾಪಸ್ ತೆಗೆಯಲಿಲ್ಲ ಅಂದರೆ ಅವ್ನು ಲೈಫ್ ಲಾಂಗ್ ಇದರಲ್ಲೇ ಸಫರ್ ಪಟ್ಬಿಡ್ತಾನೆ. ಅದರಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ ಇದರಿಂದ, ಎಸ್ಕ್ರಿಟರ್ ಸಿಸ್ಟಮಿಂದ, ತೊಂದರೆಯಿಂದ. ಅದಕ್ಕೆ ಏನು ಮಾಡ್ತಾರೆ, ಈ ಎರಡು ಕಿಡ್ನಿಗಳಿಗೆ ಮತ್ತು ಆ ಯೂರಿನರಿ ಬ್ಲ್ಯಾಡರ್ಗೆ ಮತ್ತು ಆ ಯುರೇತರು ಮತ್ತು ಯುರೇತ್ರ ಇದಿಷ್ಟಕ್ಕೂ ಕೂಡ ಓಲ್ ಸಿಸ್ಟಮ್ನ ಕಂಪ್ಲೀಟ್ ಸಿಸ್ಟಮ್ನ ಮತ್ತು ಗುದದ್ವಾರದಿಂದ ಬರುವಂಥ ಮಲವನ್ನು ಆನಲ್ ಪಾರ್ಟಿಂದ ಬರುವಂಥ ಮಲವನ್ನು ವೇಸ್ಟ್ ಪ್ರಾಡಕ್ಟನ್ನು ಬಂದ್ ಮಾಡಿಬಿಟ್ಟ ಅಂದರೆ ಬ್ಲಡ್ಡು ಇಂಪ್ಯೂರ್ ಆಗಿಬಿಡ್ತು, ಲಂಗ್ಸಲ್ಲೂ ಕೂಡ ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ, ಎಲ್ಲಿ ಹೊರಗಡೆ ಹೋಗ್ತಿಲ್ವಲ್ಲ. ಅವಾಗೇನಾಗುತ್ತೆ, ಈ ಸಿಸ್ಟಮ್ಗೆ ಅವರು ಮಂತ್ರವನ್ನು ಪ್ರಯೋಗ ಮಾಡಿದ್ರೆ ನಾವು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನೀಗೊಂದು ಸಣ್ಣ ಪ್ರಯೋಗದ ಮೂಲಕ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಒಂದು ADH ಅಂತ ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನ್ ಅಂತಾರೆ ಇದಕ್ಕೆ. ಈ ಅಡ್ರನಲ್ ಗ್ಲ್ಯಾಂಡು ಇದು ಕಿಡ್ನಿ ಮೇಲೆ ಒಂದು ಸಣ್ಣ ಟೋಪಿ ಥರ ಇದೆ, ಅದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಮಂತ್ರ ಪ್ರಯೋಗ ಮಾಡಿ. ಯಾವುದದು ಹಾರ್ಮೋನ್ ಅಂದರೆ ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನ್ ಅಂತ, ಅದಕ್ಕೆ ಇಂಗ್ಲೀಷ್ನಲ್ಲಿ ADH ಅಂತಾರೆ, ಆ್ಯಂಟಿ ಡೈಯೂರಿಕ್ ಹಾರ್ಮೋನ್ ಅಂತ. ಈ ಹಾರ್ಮೋನ್ಸು ಯಾವಾಗ ನಮಗೆ ಪ್ರೊಡಕ್ಷನ್ ಮಾಡೋದು ನಿಂತೋಯ್ತು, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ, ಆಗ ಕಿಡ್ನಿ ಡೊನೇಟ್ ಮಾಡಿಸ್ಬೇಕು ಅಂತಾರೆ. ಯಾಕೆಂದರೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂಥ ಕಿಡ್ನಿನ ಹೊಟ್ಟೋದ ಮೇಲೆ ಒಬ್ಬ ಕಿಡ್ನಿ ಡೋನರ್ ಹುಡುಕ್ಬೇಕು, ಅವ್ನಿಗೆ ಏನೋಸ್ ದುಡ್ಡು ಕೊಡಬೇಕು, ಮತ್ತು ಆ ಕಿಡ್ನಿ ಆಗುತ್ತೋ ಅಲ್ಲೋ ಗೊತ್ತಿಲ್ಲ, ಆಗ ಕಿಡ್ನಿ ಹಾಕೋದು ಎಷ್ಟು ವರ್ಷ ಆ ಕಿಡ್ನಿ ವರ್ಕ್ ಮಾಡುತ್ತೋ ಗೊತ್ತಿಲ್ಲ. ಅದರಿಂದ ಯಾವುದು ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಬೈ ಬರ್ತ್ ಗಾಡ್ ಗಿಫ್ಟ್ ತಾಯಿ ಗರ್ಭದಿಂದ ಬಂದಂಥ ಈ ಒಂದು ಕಿಡ್ನಿಗಳಿಗೆ ಡ್ಯಾಮೇಜ್ ಮಾಡಿಬಿಟ್ಟ ಅಂದರೆ ಮುಗ್ದೋಯ್ತು. ಇಲ್ಲಿ ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನ್ಸ್ ಈ ಕಿಡ್ನಿಯಿಂದ ಅಡ್ರಿನಲ್ ಗ್ಲ್ಯಾಂಡ್ ಯಾವಾಗ ಬರೋದನ್ನು ಸ್ಟಾಪ್ ಮಾಡಿಬಿಡ್ತೋ ಆವಾಗ ಅವನಿಗೆ ಎಂಟೇ ಸಿಸ್ಟಮ್ ಬ್ಲಾಕ್ ಆಯಿತು. ಇದನ್ನು ಒಂದು ಪ್ರಯೋಗ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ ನೋಡಿ, ಈ ಒಂದು ಪರಕೃತ್ರಿಮ ಪ್ರಯೋಗದಲ್ಲಿ ಈ ರೀತಿ ಹಿಂದುಗಡೆಯಿಂದ ಆ ಯೂರಿನರಿ ಬ್ಲ್ಯಾಡರ್ಗೆ ಅಥವಾ ಎರಡು ಕಿಡ್ನಿಗೆ ಈ ರೀತಿ ಬ್ಲಾಕ್ ಮಾಡಿಬಿಟ್ರೆ ಕಿಡ್ನಿ ರಕ್ತ ಶುದ್ಧಿನೂ ಮಾಡಲ್ಲ, ಯೂರಿನೂ ಕೂಡ ಫಿಲ್ಟರ್ ಮಾಡಲ್ಲ, ಎರಡು ಕಿಡ್ನಿ ಹೊಟ್ಟೋಗ್ಬಿಡುತ್ತಾಗ ಎರಡು ಕಿಡ್ನಿಗೆ ರೀತಿ ಇಟ್ಬಿಟ್ಟು ಅವನು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಅಥವಾ ಗ್ರಹಣ ಕಾಲದಲ್ಲಿ ಅಥವಾ ಅಮಾವಾಸ್ಯೆ ದಿವಸ ಈ ರೀತಿ ಅವನು ಪ್ರೆಸ್ ಮಾಡಿ ಇಟ್ಬಿಟ್ಟ ಅಂದರೆ ಅವಾಗೇನಾಗತ್ತೆ, ಎರಡು ಕಿಡ್ನಿ ಹೋಯಿತು ಅಂತ ಅರ್ಥ. ಯಾವಾಗ ಕಿಡ್ನಿ ಹೋಯಿತು, ವಿಸರ್ಜನೆ ಎಲ್ಲ ಸ್ಟಾಪ್ ಆಯಿತು, ಎಸ್ಕ್ರಿಟರಿ ಸಿಸ್ಟಮ್ ಸ್ಟಾಪ್ ಆಯಿತು. ಇದಕ್ಕೆ ಅವರೇನು ಮಾಡ್ತಾರೆ, ಒಂದು ಚಿನ್ನಮಸ್ತ ಪ್ರಯೋಗವನ್ನು ಮಾಡ್ತಾರೆ. ಚಿನ್ನಮಸ್ತ ಅನ್ನೋ ಒಂದು ದಶಮಹಾಕಾಳಿನ ಒಂದು ಕಾಳಿ, ಆ ಚಿನ್ನಮಸ್ತ ದೇವಿಯನ್ನು ಪ್ರಯೋಗವನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವನು ಆ ಮಂತ್ರದಿಂದ ವಾಪಸ್ ತೆಗಿಬೇಕು, ಅಲ್ಲಿವರೆಗೂ ಅವನು ಏಳಿಗೆ ಆಗಲ್ಲ, ಆರೋಗ್ಯನೇ ಸಿಗೋದಿಲ್ಲ. ಅದರಿಂದ ನಾವು ಯಾರಿಗೆ ಉದಾಹರಣೆಗೆ ಮಕ್ಕಳಿಗೆ ಮಾಡಿದರೆ ಆ ಮಕ್ಕಳಿಗೆ ಆ ಬೆನ್ನಿಂದ ಈ ರೀತಿ ಮಲಗಿಸ್ಬಿಟ್ಟು ಆ ಮಕ್ಕಳಿಗೆ ಆ ಕಿಡ್ನಿಗೆ ಮಂತ್ರ ಹಾಕಬೇಕು, ದೊಡ್ಡವರಾದರೂ ಅದಕ್ಕೆ ಮಂತ್ರ ಹಾಕಬೇಕು, ಅತಿ ಚಿಕ್ಕ ಮಕ್ಕಳಾದ್ರೂ ಆ ಮಲಗಿಸ್ಬಿಟ್ಟು ಆ ಮಕ್ಕಳಿಗೆ ಅದ್ರ ಮೇಲೆ ಬೆನ್ನಿಂದಗಡೆ ಆ ಕಿಡ್ನಿ ಇರೋ ಜಾಗದಲ್ಲಿ ಅದಕ್ಕೆ ಮಂತ್ರ ಪ್ರಯೋಗ ಮಾಡಬೇಕು. ಅದರಿಂದ ಈ ರೀತಿ ಪ್ರಯೋಗ ಮಾಡಿಬಿಟ್ಟು ಅವನೇನು ಮಾಡ್ತಾನೆ, ಮಣ್ಣಲ್ಲಿ ಈ ರೀತಿ ಇಟ್ಬಿಡ್ತಾರೆ, ಉಲ್ಟ ಮಾಡಿ ಇಟ್ಬಿಡ್ತಾರೆ ಈ ಥರ. ಈ ಬೊಂಬೆನ ಹಿಂಗೆ ಮಾಡಿ ಇಟ್ಬಿಟ್ಟ ಅಂದರೆ ಅವನಾಗಿದ್ದವನು ತೆಗೆಯೋವರೆಗೂ ಮಗುಗೂ ಹುಷಾರಾಗಲ್ಲ, ದೊಡ್ಡವ್ರಿಗೂ ಹುಷಾರಾಗೋದಿಲ್ಲ, ಆರಾಮ ಅನ್ಸೋದೇ ಇಲ್ಲ. ಆದ್ದರಿಂದ ಈ ಪ್ರಯೋಗ ಮಾಡಬೇಕಾದ್ರೆ ಅವ್ರು ಏನೇನು ತಂತ್ರಗಳು ಯೂಸ್ ಮಾಡಿದಾರೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಅದು ಸೊಲ್ಯೂಷನ್ ಏನಂತಂದರೆ, ಒಂದು ಸಣ್ಣ ಮಂತ್ರ ಇದೆ, ಆ ಮಂತ್ರ ಏನಪ್ಪ ಅಂತಂದರೆ ಚಿನ್ನಮಸ್ತಾದೇವಿ ಮಂತ್ರ. ನೋಡಿ ಆ ಮಂತ್ರ ಹೇಗೆ ಹೋಗುತ್ತೆ ಅಂದರೆ, ಓಂ ಶ್ರೀಂ ಹ್ರೀಂ ಹ್ರೀಂ ವಜ್ರವೈರೋಚನೆಯೇ ಮ್ರೀಂ ಮ್ರೀಂ ಹುಂ ಫಟ್ ಸ್ವಾಹ ಅನ್ನೋ ಒಂದು ಮಂತ್ರ ಅದು. ಈಗ ಮಗುವಾಗಿರಲಿ ಅಥವಾ ದೊಡ್ಡವರೇ ಆಗಿರಲಿ ಯಾರೇ ಆಗಿರಲಿ, ಇಲ್ಲಿ ಎರಡು ಕಿಡ್ನಿ ಇದೆ, ಆ ಕಿಡ್ನಿಗೆ ಎರಡು ಜಾಗದಲ್ಲೂ ಈ ರೀತಿ ಕೈ ಹಸ್ತವನಿಗಿಟ್ಟು ಈ ರೀತಿ ಹಸ್ತವನ್ನಿಟ್ಟು ಮಂತ್ರ ಹೇಳಬೇಕು. ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೆಯೇ ಮ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯ ಮ್ರೀಂ ಹ್ರೀಂ ಓಂ ಫಟ್ ಸ್ವಾಹ
ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಅಂತೇಳಿ ಆ ಮಗುನ ಅಥವಾ ದೊಡ್ಡೋನ್ನ ಬೋರ್ಲಾಗಿ ಮಲಗಿಸ್ಬಿಟ್ಟು ಆ ಬೆನ್ನಿಂಬಾಗದಲ್ಲಿ ಆ ಲುಂಬರ್ ಹತ್ರ ಮೇಲೆ ಈ ಎರಡು ಹಸ್ತ ಇಟ್ಟಿಂಗೆ ಜಪ ಮಾಡಿಬಿಟ್ಟ ಅಂದರೆ ಕಿಡ್ನಿ ಆಕ್ಟಿವೇಟ್ ಆಗಿಬಿಡುತ್ತೆ. ಆ ಚುಚ್ಚಿದಂತ ಮುಳ್ಳು ಮೊಳೆ ಪಿನ್ನು ಅಥವಾ ಯಾವುದೇ ಆಗಿರಲಿ ಅದು ಹೂ ಥರ ಆಗಿಬಿಡುತ್ತೆ. ಮೊದಲನೇದು ಓಂ ಶ್ರೀಂ ಅನ್ನೋ ಮಂತ್ರ ಹ್ರೀಂ ಹ್ರೀಂ ಎಚ್ ಆರ್ ಇ ಎಂ ಹ್ರೀಂ ಓಂ ಹ್ರೀಂ ಹ್ರೀಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ. ಅಲ್ಲಿ ಎರಡು ಬ್ರೀಜ್ ಮಂತ್ರ ಇದೆ. ಉದಾಹರಣೆಗೆ ಇಲ್ಲಿ ಪಿನ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ ನೋಡಿ. ಇಲ್ಲಿ ಈ ಜಾಗದಲ್ಲಿ ಮೊದಲನೇ ಹ್ರೀಂ ಈ ಎಡಭಾಗದ ಕಿಡ್ನಿ, ಇನ್ನೊಂದನೇ ಹ್ರೀಂ ಬಲಭಾಗದ ಕಿಡ್ನಿ. ಇವೆರಡರಲ್ಲೂ ಇರತಕ್ಕಂಥ ವಜ್ರವೈರೋಚನಿ ಅಂದರೆ ಇನ್ಫೆಕ್ಷನ್ ಅಥವಾ ಅಲ್ಲಿ ಆಗಿರುವಂಥ ವಿಘ್ನಗಳನ್ನು, ಅಲ್ಲಿ ಆಗಿರುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಮತ್ತೆ ರಿವರ್ಸ್ ಅಲ್ಲಿ ಹ್ರೀಂ ಹ್ರೀಂ ಮತ್ತೆ ಇನ್ನು ಮತ್ತೆ ಇನ್ನೊಂದ್ಸಲ ಎರಡು ಸಲ ಬೀಜ ಮಂತ್ರ ಬರುತ್ತೆ, ಅದು ಆಕ್ಟಿವೇಟ್ ಮಾಡು ಆಕ್ಟಿವೇಟ್ ಮಾಡು ಅಂತ ಅರ್ಥ. ಅದಕ್ಕೆ ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ತಂತಸಾದಲ್ಲಿ. ಓಂ ಶ್ರೀಂ ಹ್ರೀಂ ಹ್ರೀಂ ವಜ್ರವೈರೋಚನಿ ಅಂದರೆ ಎಂಟೈರ್ ಸಿಸ್ಟಮ್, ಆ ಯೂರಿನರಿ ಸಿಸ್ಟಮ್, ಯುರೇಥರ್ ಗಾಲ್ ಬ್ಯಾಡರ್ ಯುರೇಟರ್ ಇಷ್ಟನ್ನು ಕ್ಲೀನ್ ಆಗಲಿ, ಮತ್ತೆ ವಾಪಸ್ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಅಂತ ಮಂತ್ರ ಹೇಳ್ತಾರೆ. ಆದ್ದರಿಂದ ಯಾರಿಗೆ ಈ ಮಂತ್ರ ದಿನ ಜಪ ಮಾಡ್ತಾರೋ ಅವರಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷಗಳೇ ಬರೋದಿಲ್ಲ, ಮಲಮೂತ್ರ ವಿಸರ್ಜನೆ ಆಗುವಂಥ ತೊಂದರೆಗಳಲ್ಲಿ ಇರುವಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಓಂ ಹ್ರೀಂ ಹ್ರೀಂ ಮೊದಲನೇ ಕಿಡ್ನಿ ಅಂದರೆ ಎಡಭಾಗದ್ದು ಬಲಭಾಗದ ಕಿಡ್ನಿ, ಮೊದಲನೇ ಬೀಜ ಮಂತ್ರ ಎಡಭಾಗ, ಇನ್ನೊಂದು ಬೀಜ ಮಂತ್ರ ಬಲಭಾಗದ ಕಿಡ್ನಿ. ಐಂ ವಜ್ರವೈರೋಚನೆ, ಐಂ ಅನ್ನೋದು ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಆ ಯುರೇಥರ್ಗೆ. ವಜ್ರವೈರೋಚನೆ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಅಂತ. ಅದರಿಂದ ಓಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೆ ಹ್ರೀಂ ಹ್ರೀಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ನಾವು ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಥವಾ ರಾತ್ರಿ ಮೂರೊತ್ತೊತ್ತು ಎರಡೊತ್ತು ಜಪ ಮಾಡಿಬಿಟ್ಟ ಅಂದರೆ ಆಗ ಆ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ದೋಷಗಳಿಲ್ಲ. ಆಗ ಮುಖ ಊತ್ಕೊಳ್ಳೋದು, ದಪ್ಪ ದಪ್ಪಕ್ಕಾಗೋದು, ಕೈಗಳೆಲ್ಲ ಊತ್ಕೊಳ್ಳೋದು, ಇಲ್ಲಿ ನೋಡಿ ಈ ಪಾದಗಳಲ್ಲಿ ಊತ ಬಂದದು, ಇಲ್ಲೆಲ್ಲ ಊತ ಎಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಪಾದಗಳು ಕಾಲುಗಳು, ಪಾದ ಕಾಲು ಮಂಡಿ ತೊಡೆ ಮತ್ತು ರಿಸ್ಟು ಮತ್ತು ಶೋಲ್ಡರು ಮುಖಗಳಲ್ಲಿ ಯಾವಾಗ ಊತ್ಕೊಳ್ತೋ ಅಲ್ಲಿಗೆ ಅರ್ಥ ಕಿಡ್ನಿಲಿ ತೊಂದರೆ ಆಗ್ತಿದೆ ಅಂತ. ಆಗ ಕ್ರಿಯಾಟಿನನ್ನು ಟೆಸ್ಟ್ ಮಾಡಿಸ್ಬೇಕು. ಇದನ್ನು ಬನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಬ್ಲಡ್ ಯೂರಿನ್ ನೈಟ್ರೋಜನ್ ಟೆಸ್ಟ್ ಅಂತ ಮಾಡ್ತಾರೆ, ಆ ಬನ್ನಲ್ಲೂ ಗೊತ್ತಾಗತ್ತೆ. ಕ್ರಿಯಾಟಿನನ್ನು ಟೆಸ್ಟ್ ಮಾಡಿದಾಗಲೂ ಗೊತ್ತಾಗತ್ತೆ ನಮ್ಮ ಕಿಡ್ನಿ ಹೆಂಗೆ ವರ್ಕ್ ಆಗ್ತಿದೆ ಇಲ್ಲ ಅಂತ. ಅದರಿಂದ ಯಾರಿಗೆ ಈ ದೋಷ ಇದೆಯೋ ಈ ಮಂತ್ರ ಹೇಳಬೇಕು. ಇದಕ್ಕೆ ಮುದ್ರೆ ಏನು ಅಂದರೆ ಆ ಬೆನ್ನಿಂದಗಡೆ ಈ ರೀತಿ ಇಟ್ಕೊಳ್ಳೋದೆ ಮುದ್ರೆ, ಈ ರೀತಿಗೆ ಪ್ರೆಸ್ ಮಾಡಬೇಕು. ಇದಕ್ಕೆ ಪತಾಕ ಹಸ್ತ ಅಂತಾರೆ ಅಥವಾ ಅಭಯ ಹಸ್ತ ಅಂತಾರೆ. ಈ ಹಸ್ತನ ಹಿಂಗಿಟ್ಟಬೇಕು, ಅದಮೇಲೆ ಪ್ರಯೋಗ ಮಾಡಬೇಕು. ಒಂದು ತಂತ್ರ ಏನು, ಎರಡು ನಿಂಬೆಹಣ್ಣ ಮಲಗಿಸ್ಬಿಟ್ಟು ಮಗುನ ಈ ರೀತಿ ಅಥವಾ ದೊಡ್ಡವರ ಮಲಗಿಸ್ಬಿಟ್ಟು ಈ ಜಾಗದಲ್ಲಿ ಎರಡು ನಿಂಬೆಹಣ್ಣು ಇಟ್ಬಿಟ್ಟು ಆ ನಿಂಬೆಹಣ್ಣ ಮೇಲೆ ಕೈ ಇಟ್ಬಿಟ್ಟು ಪ್ರಯೋಗ ಮಾಡಬೇಕು. ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಓಂ ಫಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ಹ್ರೀಂ ಐಂ ವಜ್ರವೈರೋಚನೀಯೇ ಹ್ರೀಂ ಹ್ರೀಂ ಓಂ ಫಟ್ ಸ್ವಾಹ ಅಂತೇಳಿ ಇಲ್ಲೊಂದು ನಿಂಬೆಹಣ್ಣು ಇಲ್ಲೊಂದು ನಿಂಬೆಹಣ್ಣು ಲೆಮನ್ನು ಇಟ್ಬಿಟ್ಟು ಪ್ರಯೋಗ ಮಾಡಿ ಇಪ್ಪತ್ತೊಂದು ಸಲ ಮಾಡಿಬಿಟ್ಟು ಆ ನಿಂಬೆಹಣ್ಣ ತೊಗೊಂಡೋಗ್ಬಿಟ್ಟು ಯಾವುದು ಹರಿಯೋ ನೀರಿಗೆ ಹಾಕ್ಬಿಡ್ಬೇಕು, ಜಲತತ್ವಕ್ಕೆ ಹಾಕಬೇಕು. ಹರಿಯೋ ನೀರು ಅಂದರೆ ಜಲತತ್ವ, ಎಲ್ಲಿ ಜಲ ಇದೆಯೋ ನೀರಿದೆಯೋ ಆ ಜಾಗಕ್ಕೆ ಬಿಸಾಕ್ಬಿಟ್ಟ ಅಂದರೆ ಅದು ವಾಪಸ್ ಯಾರು ಮಾಡಿಸಿದ್ರು ಅವ್ರಿಗೆ ಹೊಟ್ಟೋಗುತ್ತೆ, ಅದು ಅವ್ರಿಗೆ ಶುರುವಾಗ್ಬಿಡುತ್ತೆ. ಅದು ಇದು ತಂತ್ರ. ಮಂತ್ರ ಹೇಳಿದೆ, ಮುದ್ರೆ ಇದು, ತಂತ್ರ ಹೇಳಿದೆ. ಇದನ್ನು ಯಾರು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡ್ತಾರೋ ಅವ್ರಿಗೆ ಲೈಫ್ ಲಾಂಗು ಕಿಡ್ನಿ 100 ವರ್ಷ ಅಲ್ಲ 200 ವರ್ಷ ಆದರೂ ಆ ಕಿಡ್ನಿಗೆ ಡ್ಯಾಮೇಜ್ ಆಗಲ್ಲ, ಸವಿಯಲ್ಲ, ಯಾವುದೇ ಇನ್ಫೆಕ್ಷನ್ ಆಗಲ್ಲ. ಯಾವಾಗ ಕಿಡ್ನಿ ಮೇಲೆ ಕೆಲವರಿಗೆ ಇದು ಮಾಡ್ತಾ ಮಾಡ್ತಾ ಮಂತ್ರ ಪ್ರಯೋಗ ಮಾಡಿಬಿಟ್ರೆ ಕಿಡ್ನಿ ವಾಲು ತಿಕ್ಕಾಗ್ಬಿಡ್ತದೆ, ತಿಕ್ ಆ್ಯಂಡ್ ವಾಲ್ ಆಫ್ ದಿ ಬೋತ್ ಕಿಡ್ನೀಸ್ ಅಂತ ರಿಪೋರ್ಟಲ್ಲಿ ಕೊಡ್ತಾರೆ. ಅವಾಗೇನಾಗುತ್ತೆ, ADH ಹಾರ್ಮೋನ್ಸು ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ. ADH ಅನ್ನೋ ಹಾರ್ಮೋನ್ಸು ಅಡ್ರಿನಲ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಯಾವಾಗ ಅಡ್ರಿನಲ್ ಗ್ಲ್ಯಾಂಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಪಾಸಿಟಿ ಕಳ್ಕೊಂಬಿಡ್ತೋ ಅವಾಗೇನಾಗುತ್ತೆ, ಅವನ್ನೆಲ್ಲ ಕೃಶವಾಗ್ಬಿಡ್ತಾನೆ. ಯಾವ ಮೂಮೆಂಟಲ್ಲಾದ್ರೂ ಮೈ ಊತ್ಕೋಬೋದು, ಯಾವ ಮೂಮೆಂಟಲ್ಲಿ ಬ್ಲಾಸ್ಟ್ ಆಗ್ಬೋದು, ಅವನು ಹೊಟ್ಟೆ ಎಲ್ಲ ಒಂಥರ ಆಗಿಬಿಡ್ತದೆ, ಒಳಗಡೆ ಬ್ಲಾಸ್ಟ್ ಆಗಿಬಿಡ್ತದೆ.
ಅವನು ಚೆನ್ನಾಗೇ ಇದ್ದ, ನೋಡ್ಕೊಂಡೆ, ಚೆನ್ನಾಗಿ ಮಾತಾಡ್ತಿದ್ದ, ಈಗ ತಾನೆ ತಿಂದ, ಈಗ ತಾನೆ ಕುಡಿತಿದ್ದ, ಈಗ ತಾನೆ ಜೊತೆ ಮಾತಾಡ್ತಿದ್ದ, ಪಟ್ಟಂತ ಸತ್ತು ಅಂತ ಅಂದ್ಬಿಡ್ತಾರೆ. ಯಾಕೆಂದ್ರೆ ಆ ಎಸ್ಕ್ರಿಟರ್ ಸಿಸ್ಟಮ್ ಪ್ರಭಾವ ಅದು, ಆ ವಿಸರ್ಜನಾಂಗ ಕ್ರಿಯೆಸ್ ಆ ಪ್ರಭಾವ. ಆದ್ದರಿಂದ ಯಾರು ಈ ಮಂತ್ರ ಪ್ರಯೋಗದಿಂದ ನರಳುತ್ತಿದ್ದಾರೋ, ಕಿಡ್ನಿ ಪ್ರಾಬ್ಲಮ್ ಇರೋರು ಡಯಾಲಿಸಿಸ್ ಮಾಡ್ಕೋಬೇಕು ಅಂತಿರ್ತಾರೆ, ಕಿಡ್ನಿ ಡಯಾಲಿಸಿಸ್ ಮಾಡಬೇಕು ಅಂತಾರೆ, ಈ ಮಂತ್ರ ಹೇಳಿ ಉಲ್ಟಾ ಮಲಗಿಸ್ಕೊಳ್ಳಿ, ಎರಡು ನಿಂಬೆಹಣ್ಣು ಇಡಿ, ಓಂ ಶ್ರೀಂ ಐ, ಓಂ ಶ್ರೀಂ ರೀಂ ರೀಂ ಐ ಮಜ್ಜವೈರೋಚನಿಯೇ ಮ್ರೀಂ ರೀಂ ಉಂ ಫಟ್ ಸ್ವಾಹ ಅಂತ ಅದನ್ನು 21 ಸಲ ಹೇಳಿದ್ರೆ ಅದರಲ್ಲಿರೋದೆಲ್ಲ ತೆಗೆಯಿತು. ಅಷ್ಟು ಪವರ್ಫುಲ್ಲು ಈ ಒಂದು ಚಿನ್ನಮಸ್ತಾದೇವಿ ಪ್ರಯೋಗ. ಆದ್ದರಿಂದ ಯಾರಿಗೆ ಈ ದೋಷಗಳಿಂದ ನರಳುತ್ತಿದ್ದಾರೋ, ಎಸ್ಕ್ರಿಟರ್ ಸಿಸ್ಟಮ್ ವಿಸರ್ಜನಾಂಗ ಕ್ರಿಯೆಗೆ ಮಾಟ ಮಾಡಿಸ್ಬಿಟ್ಟಿದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಮಂತ್ರ ಪ್ರಯೋಗದಿಂದ ಅದನ್ನು ನಾವು ನಿವಾರಣೆ ಮಾಡ್ಕೋಬೋದು. ಇದನ್ನು ಯಾರು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಗ್ರಹಣ ಕಾಲದಲ್ಲಿ ಹೇಳ್ಕೊಳ್ತಾರೋ ಅವ್ರಿಗೆ ಕಿಡ್ನಿ ಶಾಶ್ವತವಾಗಿ ತೊಂದರೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.